ಎಲೆಕ್ಷನ್ ಲೆಕ್ಕಾಚಾರ ಜನಪ್ರಿಯ ಕಾನೂನು ತರ್ತಾರ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ಈ ಚರ್ಚೆಯ ಮಧ್ಯಭಾಗದಲ್ಲಿ ಇನ್ನೊಂದು ವಿಷಯ ಕೂಡ ಬಂದು ಹೋಯಿತು ಕೇಂದ್ರ ಸರ್ಕಾರ ಕೂಡ ಶಾಲೆಗಳನ್ನು ನಡೆಸುತ್ತೆ ಕೇಂದ್ರೀಯ ವಿದ್ಯಾಲಯಗಳು ಅಂತ ಕರೆಸ್ಕೊಳ್ತವೆ ಮಿಲಿಟರಿ ಕೂಡ ಶಾಲೆಗಳನ್ನು ನಡೆಸುತ್ತೆ ಬೆಂಗಳೂರಿನಲ್ಲಿ ಮಿಲಿಟರಿ ಶಾಲೆಗಳು ಕೂಡ ಇದೆ ಆ ಶಾಲೆಗಳಿಗೆ ಎಲ್ ಕೆ ಜಿ ಯು ಕೆ ಜಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಕೇಂದ್ರ ಸಚಿವರ ಶಿಫಾರಸು ಪತ್ರಗಳನ್ನು ತಂದಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಕೇಂದ್ರೀಯ ವಿದ್ಯಾಲಯಗಳಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಜನ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ ಸಂಸತ್ ಸದಸ್ಯರ ಶಿಫಾರಸು ಪತ್ರಗಳನ್ನು ಹಿಡ್ಕೊಂಡು ಅವು ಕೂಡ ಸರ್ಕಾರಿ ಶಾಲೆಗಳೇ ಆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಹಾಗಿರಬಹುದು ಅನ್ನೋದಾದ್ರೆ ರಾಜ್ಯ ಸರ್ಕಾರ ನಡೆಸ್ತಾ ಇರುವ ಶಾಲೆಗಳ ಗುಣಮಟ್ಟ ಹೀಗ್ಯಾಕೆ ಒಂದು ಕಾನೂನು ಮಾಡುವ ಮೂಲಕ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಹೆಚ್ಚಿಸ್ತೀವಿ ಅನ್ನೋ ಅಂತ ಹೊರಡುವ ಮಟ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರದ ಶಾಲೆಗಳು ಯಾಕಿದೆ ತೇಜಸ್ವಿ ಮೇಡಮ್ ಅಜಿತ್ ಅವರು ಉಲ್ಲೇಖ ಮಾಡಿದ್ರು ಕೆ ವಿ ಸ್ಕೂಲ್ಸ್ ಇರ್ತಕ್ಕಂಥದ್ದು ಬಹಳ ಸಂಖ್ಯೆ ಮತ್ತೆ ಅಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಶಿಸ್ತು ಮತ್ತೆ ಫೀಸ್ ಸ್ಟ್ರಕ್ಚರ್ ಕೂಡ ಬಹಳ ಕಡಿಮೆ ಇರುತ್ತೆ ಮತ್ತೆ ಅಲ್ಲಿಗೆ ಬರ್ತಕ್ಕಂಥ ಹೆಚ್ಚು ಜನ ಬರ್ ಬರ್ತಕ್ಕಂಥವ್ರು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ವರ್ಗಾವಣೆ ಹೆಚ್ಚು ಬರೋದು ಆಮೇಲೆ ಅವರು ಕೊಡೋದೇ ಎರಡು ಸೀಟು ಒಂದು ಎಂ ಪಿ ಗೆ ಅದೆಲ್ಲ ಅದರಿಂದ ಜನರಲೈಸ್ ಮಾಡೋದು ಅಷ್ಟು ಸರಿಯಲ್ಲ ಅಂತ ಕಾಣ್ತದೆ ನಿರಂಜನ್ ಹೇಳಿದ್ ಒಂದು ನಿಜ ಇವತ್ತೂ ಕೂಡ ನಾವು ಕಲ್ತಂತ ಪ್ರಾಥಮಿಕ ಶಾಲೆಗಳು ನಮ್ಮ ಟೀಚರ್ ಒಳ್ಳೆಯವರಾಗ್ತದೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಮತ್ತೆ ಟೀಚರ್ಸ್ ಏನ್ ಹೋಗ್ತಾರಲ್ಲ ಅವರಿಗೆ ಒಂದು ಗುಡ್ ಟ್ರಾನ್ಸ್ಪೋರ್ಟೇಶನ್ ಇವತ್ತು ನಾನು ಸಕಲೇಶ್ ಅಂತ ಕಡೆ ನೋಡಿದೆ ಪಾಪ ಒಬ್ಬ ಟೀಚರ್ ಒಂದು ಶಾಲೆಗೆ ರೀಚ್ ಆಗಬೇಕಾದ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಮನೆ ಬಿಡಬೇಕು ಕಾಡುಗಳಲ್ಲಿ ಒಳ್ಳೆ ರಸ್ತೆಗಳಿಲ್ಲ ಒಳ್ಳೆ ವಾಹನಗಳು ಇಲ್ಲ ಅವ್ರು ಉಳ್ಕೊಳ್ಳೋಕೆ ಜಾಗಗಳಿಲ್ಲ ಇಂತ ಇದನ್ನ ಬೇಸಿಕ್ ನೀಡ್ಸ್ ಹ್ಯೂಮನ್ ರೈಟ್ಸ್ ಅಲ್ಲಿ ಬರುತ್ತೆ ದಿನೇ ಮಾಡೋದಿಕ್ಕೆ ದಿನೇ ಮಾಡೋದಿಕ್ಕೆ ನಮ್ಗೆ ಯಾವುದೇ ಪ್ರತಿ

ನೀವು ಖಾಸಗಿ ವಿಧೇಯಕವನ್ನ ಮಂಡಿಸೋದಕ್ಕೆ ಹೊರಟಿದ್ದು ಎಲೆಕ್ಷನ್ ಸ್ಟಂಟ್ ಅಲ್ಲ ಶಿಕ್ಷಣ ಸಚಿವರು ಈ ಸಲಹೆ ಇದೆ ಏನಂದ್ರೆ ದಯವಿಟ್ಟು ಇದನ್ನ ಬಿಟ್ಟು ಸಮಗ್ರ ವರದಿಯನ್ನ ಮಂಡಿಸ್ಲಿಕ್ಕೆ ನಾಳೆ ಅವರು ಮನಸ್ಸು ಮಾಡ್ಲಿ ಸರ್ಕಾರಿ ಶಾಲೆಗಳ ಉದ್ಧಾರ ಮಾಡೋದಕ್ಕಿರುವಂತಹ ವರದಿಯನ್ನ ಮಂಡಿಸಬೇಕು ಎನ್ನುವ ಆದ್ರೆ ಎಲ್ಲಾ ಅಂಶಗಳು ಬರ್ತೀನಿ ರಘು ಅವರೇ ಈಗ ಅವರೇ ಒಂದೂವರೆ ವರ್ಷಗಳ ಕಾಲ ಒಂದು ತಜ್ಞರ ಸಮಿತಿ ಅಧ್ಯಯನ ಮಾಡಿ ವರದಿ ಕೊಟ್ಟಿದೆ ಅನ್ನೋ ವಿಷಯ ತಮಗೆ ಗೊತ್ತಿರ್ಲಿಕ್ಕಿಲ್ಲ ಈಗ ಗೊತ್ತಾಗಿದೆ ಈ ಡಿಬೇಟ್ ನಲ್ಲಿ ರಘು ಅವರು ಪೂರ್ತಿಯಾಗಿ ಕೇಳಿಸ್ಕೊಂಡು ಬಿಡಿ ವರದಿ ಸರ್ಕಾರದ ಎದುರಿಗಿರುವಂತಹ ವಿಷಯ ತಮಗೆ ಗೊತ್ತಿರ್ಲಿಕ್ಕಿಲ್ಲ ಈ ಡಿಬೇಟ್ ನಲ್ಲಿ ಗೊತ್ತಾಗಿದೆ ತಾವೇನು ಬೇಡಿಕೆ ಇಡ್ತಾ ಇದ್ದೀರಿ ಸರ್ಕಾರಿ ನೌಕರರ ಮಕ್ಕಳು ಮತ್ತು ಜನಪ್ರತಿನಿಧಿಗಳ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ಬೇಕು ಅನ್ನುವಂಥದ್ದು ಅದು ಈಗಾಗಲೇ ಆ ವರದಿಯಲ್ಲಿದೆ ಆ ವರದಿಯನ್ನ ಸಮಗ್ರವಾಗಿ ಸದನದ ಎದುರಿಗಿಟ್ಟು ಚರ್ಚೆ ಮಾಡೋಣ ಅಂತ ತಾವು ರಾಜ್ಯ ಸರ್ಕಾರವನ್ನ ಒತ್ತಾಯಿಸಬೇಕು ತಾತ್ವಿಕವಾಗಿ ಮುಖ್ಯಮಂತ್ರಿ ಅವರು ಒಪ್ಪಿದ್ದಾರೆ ಅಜಿತ್ ಅವ್ರೆ ಈಗ ನನಗೆ ಈಗ ತಾವ್ ಹೇಳೋ ತನಕ ನನ್ಗೆ ಗೊತ್ತಿರ್ಲಿಲ್ಲ ಈಗ ಕೊಟ್ಟಿದ್ದೀರಿ ನೀವು ಹೇಳಿದಿರಿ ನಾಳೆ ಆ ವರದಿ ಎಲ್ಲರೂ ನನ್ನ ಕೈ ಸಿಕ್ಕರೆ ಅದನ್ನು ತಕೊಂಡು ನಾಳೆ ಡಿಸ್ಕಶನ್ ಮಾಡುವಾಗ ಅದು ಹೇಳೋಣ ಅದಕ್ಕೇನಿದೆ ಅಲ್ಲಿ ಜೆಡಿಎಸ್ ಶಾಸಕರು ಇರ್ತಾರೆ ಬಿಜೆಪಿ ಶಾಸಕರು ಇರ್ತಾರೆ ಕಾಂಗ್ರೆಸ್ ಶಾಸಕರು ಇರ್ತಾರೆ ನಾನು ಅದು ಯಾವ ವರ್ತಿದ್ ಇನ್ನು ನಾಳೆ ಯಾರಾದ್ರೂ ನಾಲ್ಕು ಜನ ನನ್ಗೆ ವಾಟ್ಸ್ಆಪ್ ಅಲ್ಲಿ ಏನಾದ್ರೂ ಕಳಿಸಿದ್ರೆ ಅದನ್ನೂ ಆಡ್ ಮಾಡಿ ಮಾತಾಡ್ತೀನಿ ಬೆಳಗ್ಗೆ ನಿಮಗೆ ಜವಾಬ್ದಾರಿ ಸುವರ್ಣ ನ್ಯೂಸ್ ನಿರಂಜನ ಆರಾಧ್ಯ ಜವಾಬ್ದಾರಿಯನ್ನು ಹೊತ್ಕೊಳ್ತಾ ಇದ್ದೀವಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ ಆ ಜವಾಬ್ದಾರಿ ನಮ್ದು ನಾಳೆ ಆ ವಿಷಯ ಚರ್ಚೆ ಆಗ್ಲಿ ಈಗ ನಿಜವಾಗಿ ಅಂದ್ರೆ ಅಜಿತ್ ಅವ್ರೆ ಮಾಡ್ತೀನಿ ಅಜಿತ್ ಅವ್ರದ್ದು ಇಂಟೆನ್ಶನ್ ಯು ಅಪ್ರಿಶಿಯೇಟ್ ಅವ್ರೀಗ ಓಪನ್ ಆಗಿ ಹೇಳಿದ್ರು ಈಗ ಈ ಸಮನ್ ಇದು ನಮ್ಮ ಸಬಲೀಕರಣ ಸಮಿತಿ ಕಳಿಸಿದಂತಹ ಒಂದು ವರದಿ ಇದೆ ಅಲ್ಲ ಅದವ್ರಿಗೆ ಗೊತ್ತಿರಲಿಕ್ಕಿಲ್ಲ ಗೊತ್ತಿಲ್ಲ ನಾಳೆ ನೋಡ್ಬೋದು ಅದು ಏನೋ ಈಗ ಕೇಳಿ ಒಂದು ನಿಮಿಷ ಅದನ್ನ ಈಗ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ ಇಟ್ ಈಸ್ ಅಪ್ ಟು ದ ಗೌರ್ಮೆಂಟು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಆಯ್ತಲ್ಲ ಇದ್ರ ಜೊತೆಯಲ್ಲಿ ಇದಕ್ಕೆ ಇಲ್ಲಿ ತನಕ ನಮ್ಮ ಕರ್ ಸರ್ಕಾರಿ ಯಾವ ಸ್ಕೂಲ್ಗಳಿದೆಲ್ಲ ಈ ಒಂದು ಕೆ ಈ ಮಟ್ಟಕ್ಕೆ ಅಂದರೆ ಯಾವ ಸ್ಟ್ಯಾಂಡರ್ಡ್ ಇರಬೇಕು ಅದು ಇಲ್ಲ ಇದಕ್ಕೆ ಕಾರಣ ಪ್ರತಿಯೊಂದು ಪಕ್ಷದ ಕೂಡ ಇಲೆಕ್ಟೆಡ್ ಮೆಂಬರ್ಸ್ ಕಾರಣ ಇದಕ್ಕೆ ಯಾಕಂದ್ರೆ ಪ್ರತಿಯೊಂದು ಎಲಿಮೆಂಟ್ ಸ್ಕೂಲ್ಗಳಿಗೆ ಕೂಡ ಹಿಸ್ ದ ಎಂ ಎಲ್ ಎ ಇಸ್ ದ ಚರ್ಮರ್ ಹಿ ಆಸ್ ಟು ಲುಕ್ ಆಫ್ ದಟ್ ಸ್ಕೂಲ್ ಡಿಎಮ್ ಸಿ ಗೆ ಹೌದು ಎಚ್ ಡಿಎಂ ಸಿಗೆ ಮಾತ್ರ ಒಂದ್ ಇಲ್ಲ ಸಾರ್ ಸಿ ಗೆ

ಸ್ಥಳೀಯ ಶಾಸಕರು ಕೂಡ ಕಾರಣ ಅನ್ನೋದು ಚರ್ಚೆ ಆಗಬೇಕಾದ್ರೆ ಒಂದು ಖಾಸಗಿ ವಿಧೇಯಕ ಖಾಸಗಿ ವಿಧೇಯಕ ಮಂಡನೆ ಆದ ಮೇಲೆ ಸಾಕು ಸರ್ಕಾರಿ ಶಾಲೆಗಳನ್ನ ಯಾವ ಗುಣಮಟ್ಟ ಸರ್ಕಾರಿ ಶಾಲೆಗೆ ಮಕ್ಕಳು ಸರ್ಕಾರಿ ನೌಕರರ ಮಕ್ಕಳು ಇರ್ಬೋದು ಜನಪತಿಗಳ ಮಕ್ಕಳು ಅವರೇ ವಾಲಂಟಿಯರ್ ಸೇರಿಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಕ್ಕಂಥ ಸಮಗ್ರವಾದ ವರದಿಯನ್ನು ಅಲ್ಲ ಈಗ ತಮಿಳುನಾಡಲ್ಲಿ ವರದಿ ಪ್ರಕಾರ ಒಂದನೇ ಮನುಷ್ಯ ಬದಲು ಈಗ ಏನು ರಘು ಆಚರಣೆ ಒಪ್ಪಿಕೊಂಡ್ರು ಅದ್ರ ಪ್ರಕಾರ ವರದಿ ತರಿಸಿ ಸಂಪೂರ್ಣ ಚರ್ಚೆ ಮಾಡಿ ಎಲ್ಲನೂ ಇದ್ದ ಅನುಷ್ಠಾನಕ್ಕೆ ತರೋದಾದ್ರೆ ನಾವೇನು ಸರ್ಕಾರಿ ನೌಕರರು ಮಕ್ಕಳನ್ನ ನಾವು ಸರ್ಕಾರಿ ಶಾಲೆಗೆ ಸೇರ್ಸಲ್ಲ ಅಂತ ನಾವೆಲ್ಲೂ ಹೇಳಿಲ್ಲ ಅಂದ್ರೆ ವಾತಾವರಣ ಮಕ್ಕಳು ಅವರು ಸಹ ಓಲ್ಸ್ಬೇಕಾದ್ರೆ ಆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ತಕ್ಕಂತ ಒಂದು ಅಂತ ನಂಬಿಕೆ ಬಂದಾಗ ಕಾನ್ಫಿಡೆನ್ಸ್ ಬಂದಾಗ ಎಲ್ಲರೂ ಸೇರ್ಸೆ ಸೇರಿಸ್ತಾರೆ ಅಲ್ಲ ಸರ್ಕಾರಿ ಶಾಲೆಗಳು ಸುಧಾರಿಸಬೇಕು ಅಂದ್ರೆ ಮಕ್ಕಳು ಬರಬೇಕು ಮಕ್ಕಳು ಬರಬೇಕು ಅಂದ್ರೆ ಈಗ ಜಿಲ್ಲಾಧಿಕಾರಿ ಸಗಾಯಂ ಅಂತಾರೆ ಅವ್ರು ಎಲ್ಲೂ ಅವ್ರ ಮಕ್ಕಳನ್ನ ಸರ್ಕಾರಿ ಸೇರಿಸ್ತಾ ಇದ್ರು ಆಟೋಮ್ಯಾಟಿಕ್ ಆಗಿ ಆ ಶಾಲೆ ಅವರು ಹೆಂಟಿ ಡೆಲಿವರಿ ಕೂಡ ನಮ್ಮ ಮಾಡ್ಸಿದ್ಗ ಯಾದಗಿರ್ ಜಿಲ್ಲೆಯ ಎಸ್ ಪಿ ಆಗಿದ್ದಾಗ ಅವ್ರ ಮಕ್ಕಳನ್ನು ಓದಿದೀನಿ ಅವ್ರು ಸೇರ್ಸಿದ್ದು ಸರ್ಕಾರಿ ಶಾಲೆಗೆ ಸೊ ಹಿಂಗೆ ಒಬ್ರು ಉನ್ನತಾಧಿಕಾರಿಗಳು ಅದು ಸ್ಟಾರ್ಟ್ ಮಾಡಿದಾಗ ಬದಲಾವಣೆ ತನಕ ತಾನೇ ಸ್ಟಾರ್ಟ್ ಆಗತ್ತೆ ಆಮೇಲೆ ಸರ್ಕಾರದ ಬದ್ಧತೆ ನಾವು ಪ್ರಶ್ನೆ ಮಾಡ್ಬೇಕತ್ ಯಾಕಂದ್ರೆ ಇನ್ನು ಬಿಲ್ಲು ಅದು ಪಾಸ್ ಆಗಿ ಡಿಬೇಟ್ ಆಗಿ ಅದ್ ಡಿಬೇಟ್ ಆಗಿ ಪಾಸ್ ಆ ತನಕ ಕಾಯ್ದೆ ನಾಳೆನೆ ಅವ್ರ ಏನಾರು ವಿತೌಟ್ ಎನಿ ಅದರ್ ಇಂಟ್ರ್ಯೂಷನ್ ಅವರು ನಾಳೆನೇ ಸರ್ಕಾರಿ ಶಾಲೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ಗಳು ಬೇಕಾದ ಇದು ಕೊಟ್ರೆ ನಾವ್ ಸರ್ಕಾರದ ಬದ್ಧತೆ ಚರ್ಚೆಲ್ಲ ಮಾಡ್ಕಾಗಲ್ಲ ಈ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಟ್ರಾನ್ಸ್ಪೋರ್ಟೇಶನ್ ಪಬ್ಲಿಕ್ಸ್ ಬೇಕಾದಂತ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮೊದಲು ಕೊಡ್ಬೇಕು ಟೀಚರ್ಸ್ ಟೀಚಿಂಗ್ ಕಮ್ಯುನಿಟಿ ಕೂಡ ಅವರು ಬೇಕಾದಂತ ಫಾರ್ ಎಕ್ಸಾಂಪಲ್ ನಾವೆಲ್ಲ ಕನ್ನಡ ಕಂಡಾಗ ನಾವು ಸಂದಿರುವಾಗ ಸರ್ಕಾರಿ ಬಸ್ ಆವಾಗ ಬಸ್ಗಳ ಸ್ಟ್ಯಾಂಡರ್ಡ್ ಇರುವಾಗ ಲಕ್ಸುರಿ ಬಸ್ ಹುಡುಕಾಡ್ತಿದ್ದವು ಈಗ ಲಕ್ಸು ಆ ಲಕ್ಸುರಿ ಬಸ್ ಮರ್ತೇ ಬಿಟ್ರು ನಾವು ಈಗ ಸರ್ಕಾರ ಬಸ್ ಇಲ್ಲಿ ಎಲ್ಲಿದೆ ಓಲೋ ಆಯ್ರು ಮತ್ತೊಂದು ಒಳ್ಳೆ ಬಸ್ಗಳಾಗಿದೆ ಈಗ ಅದಕ್ಕೆ ಹೋಗ್ತೀವಿ ಓಲೋ ಬಸ್ ಇವತ್ತು ಖಾಲಿ ಓಡಾಡುತ್ತೆ ಓಲೋ ಸರ್ಕಾರ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸರ್ಕ ಇವತ್ತು ಸರ್ಕಾರಿ ವಿಮಾನಗಳು ಸರ್ಕಾರಿ ಬಸ್ಗಳು ಬದ್ಧತೆ ಇದೆ ಅವ್ರಿಗೆ ಅಂದ್ರೆ ಪ್ರಯಾಣಿಕ ಅರ್ಧ ದಾರಿಲಿ ಬಿಟ್ಟೋಗಲ್ಲ ಏನೋ ಅವಘಡ ಆದ್ರೆ ಪ್ರೈವೇಟ್ ಪ್ರೈವೇಟ್ ನವ್ರದ್ದು ತುಂಬಿ ತಿರುತ್ತಿರುತ್ತೆ ಸರ್ಕಾರದ ಬಸ್ ಅಲ್ಲಿ ಯಾಕೆ ಜನ ಓಡಾಡೋದಿಲ್ಲ ಅದು ಒಂದು ವ್ಯವಸ್ಥೆ ಭ್ರಷ್ಟಾಚಾರಕ್ಕೊಳಗಾಗಿ ಸರ್ಕಾರಿ ವ್ಯವಸ್ಥೆ ಜೊತೆ ನನಗೆ ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಬಾಬಾ ಅವರು ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದ ರಘು ಆಚಾರ್ಯ ಅವರ ನಮ್ಮ ಜೊತೆಗಿರಿ ಕೆಲವೇ ಕ್ಷಣಗಳ ನಂತರ ಸ್ವತಃ ಶಿಕ್ಷಣ ಸಚಿವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿರ್ತಾರೆ ನಿಮಗೆ ಕೇಳಿದ ಪ್ರಶ್ನೆ ನಾನು ಅವ್ರಿಗೂ ಕೇಳಬೇಕಾಗಿದೆ ಈಗಾಗಲೇ ಸರ್ಕಾರದ ಎದುರಿಗಿರುವಂತಹ ವರದಿಯ ಕಥೆ ಏನು ಈ ಈ ದೊಡ್ಡ ಕ್ರಾಂತಿಕಾರಿ ನಿರ್ಧಾರ ಈ ಈ ಒಂದು ಕಾನೂನು ಬಂದರೆ ಅಂತ ಹೇಳ್ತಾ ಇದ್ದೀರಲ್ಲ ಈ ಕ್ರಾಂತಿಕಾರಿ ನಿರ್ಧಾರದಂತೆ ಇಪ್ಪತ್ತೈದು ಇನ್ನೂ ನಿರ್ಧಾರಗಳು ಅಲ್ಲಿ ಅಲ್ಲಿ ಅದರ ವರದಿಯಲ್ಲಿ ಬಿದ್ದುಕೊಂಡಿದೆ ಅವುಗಳ ಪ್ರಶ್ನೆ ಏನು ಅನ್ನುವಂಥ ಮಾತನ್ನು ಸ್ವತಃ ಶಿಕ್ಷಣ ಸಚಿವರಿಂದ ಎಸ್ ಎಸ್ ಕಾನೂನಿನಿಂದ ಬದಲಾಗೋದಿಲ್ಲ ಜಾಗೃತಿಯಿಂದ ಬದಲಾಗಬೇಕಾಗುತ್ತೆ ಒಂದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ಸ್ವತಃ ಶಿಕ್ಷಣ ಸಚಿವರು ನಮ್ಮ ಜೊತೆ ಮಾತಾಡ್ತಾರೆ